So, katag bitan na. Hi, namaste. ಒಂದು ವಿಡಿಯೋ ಇವ್ರದ್ದು ಪದ್ದು ಅವ್ರದ್ದು ವಿಡಿಯೋ ನೋಡಿ ಪ್ರೇರಿತಗೊಂಡು ನಾವು ಒಂದು ಶೂಟ್ ಮಾಡೋಣ ಅಂತ ಒಂದು ಏರ್ ರೈಫಲ್ಲು ಮತ್ತು ಪಿಲೆಟ್ಸ್ ನಾವು ಬಂದಿದ್ದೀವಿ ನಮ್ಮ ಒಂದು ಗುರಿನ ಟೆಸ್ಟ್ ಮಾಡಲಿಕ್ಕೆ. ಇದು ಪೆಲೆಟ್ಸ್ ಬಂದು ಕೆಲವೊಂದು ಬೆಂಡಾಗಿರೋವಿವೆ, ಕೆಲವೊಂದು ಶಾರ್ಪ್ ಎಡ್ಜಸ್ ಇವೆ. ಏರ್ ರೈಫಲ್ಲು ಇದು ಕೇವಲ ಮನೋರಂಜನೆಗೆ, ಯಾರು ಪ್ರಾಣಿಗಳಿಗಾಗಲಿ ಯೂಸ್ ಮಾಡಬಾರ್ದು, ಮನುಷ್ಯರ ಮೇಲೂ ಯೂಸ್ ಮಾಡಬಾರ್ದು. ಸರ್, ನಿಮ್ಮ ಟಾರ್ಗೆಟ್ ಅದು ಇವಾಗ? ನಮ್ಮ ಟಾರ್ಗೆಟ್ ಬಂದು ಈ ಫಿಶ್ ಬಾಟ್ಲು ಚೆಚ್ಚಾಕ್ಬಿಟ್ಟಿದ್ದೀರಾ ನೀವು. ಈಗಾಗಲೇ ಫಿಶ್ ಬಾಟ್ಲಿಗೆ ರುಬ್ಬಿ ನೀರು ತೆಗ್ದಿದ್ದೀವಿ, ಇನ್ನೂ ಟಾರ್ಗೆಟ್ ಬೇರೆ ಸಿಕ್ಕಿಲ್ಲ. ಆ ಕಾರಣ ಅದ್ರ ಮೇಲೇ ನಾವು ಪ್ರಯೋಗ ಮಾಡ್ತೀವಿ. ಆಮೇಲೆ ಬೇಕಾದ್ರೆ ಒಂದು ಹೊಸ ನೋಡೋಣ. ಟಾರ್ಗೆಟ್ ಪ್ರಾಕ್ಟೀಸಿಂಗ್ಗೆ ಒಳ್ಳೆ ರೈಫಲ್ ಇದು, ಏರ್ ರೈಫಲ್ಲು. ಸುಮ್ಮನೆ ಒಂದು ಹಾಬಿ, ಹಾಬಿ ಅಷ್ಟೇ, ಒಂದು ಜಸ್ಟ್ ಒಂದು ಮನೋರಂಜನೆಗೆ. ನಮ್ಮ ಗುರಿ ನೋಡಪ್ಪ ಹಿಂಗಿದೆ ಅಂತ ಹೇಳಕ್ಕೆ ಅಷ್ಟೇ ಇದು. ಇದು ಪಿಲೆಟ್ಸು ಆಗಲೇ ಲಾಸ್ಟ್ ಫೋಟೋದಲ್ಲಿ ನಿಮ್ಗೆ ತೋರಿಸಿದ್ವಿ. ಇದು ಪಾಯಿಂಟ್ ಎಡ್ಜಸ್ಸು, ಶಾರ್ಪ್ ಎಡ್ಜಸ್ಸು. ಸಾಯೋ ಅಂತ ಏಟೇನಲ್ಲ, ಬಟ್ ಏಟ್ ಆಗುತ್ತೆ, ಬಟ್ ಹೊಡಿಯೋಕೆ ಹೋಗ್ಬೇಡ್ರಿ, ತಪ್ಪು. ಕಾನೂನು ಬಾಹಿರ ಚಟುವಟಿಕೆಗಳಿವು. ಈಗ ನಾವಿರೋ ಜಾಗ ಒಂದು ಮಾಗಡಿ ತೋಟ. ನಿಮಗೆ ಇಲ್ಲಿ ಕಾಣ್ತಿರೋದು ಒಂದು ಸೋಮೇಶ್ವರ ದೇವಸ್ಥಾನದ BBMP ಸಿಂಬಲ್ ಕಾಣೋದು ಗೊತ್ತಲ್ಲ ನಿಮಗೆ ಬೆಂಗಳೂರಲ್ಲಿ? ಅದೇ ಥರ ಒಂದು ಸೋಮೇಶ್ವರ ದೇವಸ್ಥಾನದ ಮೇಲಿರುವಂಥ ಒಂದು ಸಿಂಬಲ್ ಬೆಂಗಳೂರಲ್ಲಿ. 20 ಅಡಿ ಇದೆಯಾ ಇಲ್ಲಿಂದ? ಇಲ್ಲಿಂದ ಕಾರ್ನರ್ಗೆ ಇದೆ. ಗಾಳಿಗೆ ಬೇರೆ ಅಲ್ಲಿಂದ ಇರಿ, ನಾವು ಹೊಡೆದ್ಗಿಡ್ತೀಯಾ ಅಪ್ಪ, ಹೊಟ್ಟೆಗೆ ಬಿದ್ದತ್ತು. ಆಮೇಲೆ ಅಲ್ಲಿಂದ ಟಾರ್ಗೆಟ್ ಬಂದಿದ್ದು ಅಣ್ಣಾಜಿ ಅವ್ರು ಶೂಟ್ ಮಾಡ್ತಾರೆ, ನಾನು ಅಲ್ಲಿಂದಾನೆ ಅವರಿಂದಾನೆ ಕವರ್ ಮಾಡ್ತೀನಿ. ಇರಿ 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 ಅಣ್ಣಾಜಿ, ಇರಿ ಇರಿ ಇರಿ. ಅಣ್ಣಾಜಿ ಅವರು ರೆಡಿ ಇದ್ದಾರೆ, ಟಾರ್ಗೆಟ್ ಕಾಣ್ತಿದೆ. ನೋಡೋಣ ಬನ್ನಿ, ಅದಕ್ಕೇನು ಗತಿಯಾಗಿದೆಯೋ. ಮಾಮೂಲಿ ಗೊತ್ತಲ್ಲ ಎಷ್ಟೊಂದು ಹಳೆ ಬಿದ್ದಿದೆ, ಬಟ್ ಯಾವ್ದು ಹೊಸ ಐಟು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಇದೆಲ್ಲ ಊರು ತುಂಬ ತೂತುಗಳಾಕ್ಬಿಟ್ಟು. ಈಗ ಕಟ್ ಮಾಡಿ ಅದನ್ನ ಬೇರೆ ತಗೊಂಬ, ಈಗ ಬೇರೆ ಟಾರ್ಗೆಟ್ ತಗೋಣ ಒಂದು ಪ್ರಯತ್ನ. ಒಂದು ಚಾಲೆಂಜ್ ಬಂದಿದೆ ನಮಗೆ, ಟಾರ್ಗೆಟ್ ಇದು ಮಾಡೋವಂಥದ್ದು. ನಾವು ಶೂಟ್ರೆ ಮೊದಲಿಗೆ ನಮ್ಮ ಹತ್ರನೂ ಒಂದು ಏರ್ ರೈಫಲ್ ಇತ್ತು, ಗಾಣಂತರಗಳಿಂದ ನಾನೇ ಅದನ್ನು ಚೆಚ್ಚಾಕ್ಬಿಟ್ಟೆ. ಶೂಟ್ರೆ ಶೂಟ್ರೆ ಇವರು ಶೂಟ್ರೆ ಹೆವಿ ಶೂಟ್ರು. ಅದರಿಂದ ಇವಾಗ ಇನ್ನೊಂದು ಈ ಥರದ್ದು ನಾನು ತೊಗೊಬೇಕು ಅಂತ ಇದ್ದೀನಿ. ಮಾಮೂಲಿ ಶಿವಾಜಿನ ರೂಪಗೋ ನಮ್ಮ ಮಾವನ್ನು ಕೇಳಬೇಕು ಎಲ್ಲಿ ಸಿಗುತ್ತಿದ್ರು ಅಂತ. ನೋಡಿ ಇನ್ನೊಂದು ಈ ಥರದ್ದು ತಗೊಳ್ಳೋಣ ಅಂತ ಇದ್ದೀನಿ. ಓಕೆ ಅಣ್ಣಾಜಿ. ಮತ್ತೆ ಬಟ್ ಹೊಡೆಯಕ್ಕೆ ಹೋಗ್ಬಾರ್ದು, ಮನುಷ್ಯರಿಗೂ ಏಟಾಗುತ್ತೆ, ಪ್ರಾಣಿಗಳಿಗೂ ಏಟಾಗುತ್ತೆ. ಪ್ರಾಣಹಾನಿ ಆಗಲಿಲ್ಲ ಅಂದರು, ಆದರೂ ಇದು ಯಾವುದು ಟ್ರೈ ಮಾಡಬಾರ್ದು. ಪ್ರಾಣಿಗಳು ಮನುಷ್ಯರಾಗಲಿ ಯಾರಿಗೆ ಆಗಲಿ ಇದನ್ನ ಅದ್ರ ಮೇಲೆ ಎಂಥ ವೆದರು, ಎಂಥ ವೆದರು, ನಿಮ್ಮ ಕೇವಲ ಮನೋರಂಜನೆಗಾಗ ಅಷ್ಟೇ ಸಾಕು ಅಣ್ಣಾಜಿ. ಎಷ್ಟು ಹೊಡೆದಿದ್ದಕ್ಕೆ ಎಷ್ಟೊಂದು ಹೊಡಿತೀಯ? ಇನ್ನೊಂದು ಸತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ದೂರ ಕಿತ್ಕೊಂಡು ಹೊಡಿತೀವಿ. ಟಾರ್ಗೆಟ್ ಇದು ಏನೊಂದು ಬಾ ಈ ಕಡೆ ಇಶು. ಎಷ್ಟು ದೂರ ಅಣ್ಣಾಜಿ ಇದು? ಆಕಡೆ ಬಿಡ, ಆಕಡೆ ಬಿಡ, ಕ್ಯಾಮ್ರಾಯಿಂದ ಆಚೆ ಹೋಗ್ತಿದ್ಯಾ? ನನ್ಗೆ ಹೊಡಿಯಪ್ಪ. ಆಮೇಲೆ ಬಿತ್ತು ಬಟ್ ಎಲ್ಲೋ ಆಚೆಗೆ ಬಂದಂಗೆ ಆಯ್ತು. ಬಿದ್ದೈತೆ, ಬಿದ್ದ ಬಿದ್ದ ಬಿದ್ದೈತೆ, ಬಿದ್ದೈತೆ, ಸೌಂಡ್ ಬಂತು, ಬಿದ್ದೈತೆ, ಮೇಲ್ಗಡೆ ಬಿದ್ದೈತೆ. ಮೇಲ್ಗಡೆ ಬಿದ್ದ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಬಗಲು. ಕೆಳಗಡೆ ಹೊಡಿರಿ ಅಣ್ಣಾಜಿ, ಸೇಮ್ ಶಾಟ್ ಕೆಳಗಡೆ ಹೊಡಿರಿ, ನೀರು ಬರ್ಬೇಕು ಆಚೆ. ನೀ ಹೌದಾ? ಸಿಂಬಳ ಬರ್ಬೇಕು, ಸೈಡ್ ಬರು. ಆಗ್ತಾನೆ ಇದೆ, ಬನ್ನಿಪ್ಪ. ಇರಿ ಇರಿ, ಹಂಗೆ ಇರ್ರಿ, ಇದಿಲ್ಲಿ ಇಟ್ಬಿಡ್ತೀನಿ. ಯಾಕಂದ್ರೆ ನೋಡಿರಿ, ಬಾ 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 ಬಾ. ನೋಡ್ಬೋದು ಪಿಲ್ಲೆಟ್ಟು ಒಳಗಡೆ ತಗೊಳಕೊಂಬಿಟ್ಟೈತೆ. ಇಲ್ಲಿ ಪಿಲ್ಲೆಟ್ ಒಳಗಡೆ ಬಿದ್ದಿದೆ,
ವಾಟರ್ ಡೆನ್ಸಿಟಿ ಖಾಲಿ ಇರೋದ್ರಿಂದ ಹಂಗೆ ತೂರಲ್ಲ ಅದು. ಹೊಡೆತ ಬಿದ್ದಿದೆ, ಬೇಜಾನ್ ಹೊಡೆತಗಳೇ ಕಿಂದೈತೆ, ಪಿಲ್ಲೆಟ್ ಒಳಗಡೆ ತಗೊಳಕೊಂಡೈತೆ. ಸರಿ ಚಾನಲ್ನ ಅಣ್ಣಾಜಿ ಸಬ್ಸ್ಕ್ರೈಬರ್ಸ್ ಏನಕ್ಕೆ ಇಷ್ಟಪಡ್ತೀಯಾ? ಏನಿಲ್ಲ, ಇದೊಂದು ಒಳ್ಳೆಯ ಉತ್ತಮ ಮನೋರಂಜನೆ ಇರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ಲು. ಇದರಿಂದ ತಿಳುವಳಿಕೆ ಮತ್ತು ಜ್ಞಾನ ಎರಡೂ ಬೆಳೀತಿದೆ. ಏರ್ ರೈಫಲ್ ಬಗ್ಗೆ ಆಗಿರ್ಬೋದು, ಮತ್ತಿತರೆ ಈಗ ಒಂದು ಕಿಚನ್ ಬಗ್ಗೆ ಆಗಿರ್ಬೋದು, ಅಡುಗೆ ಬಗ್ಗೆ ಆಗಿರ್ಬೋದು, ಅಂಥದ್ರ ಬಗ್ಗೆ ಒಳ್ಳೆ ಮನೋರಂಜನೆ ಕೊಡ್ತಿರೋಂಥ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಚಿಲ್ ನೀನೇನು ಹೇಳ್ತೀನ? ಇವತ್ತಿನ ಈ ಕಂಟೆಂಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕ್ರೇಜಿ ವೀಡಿಯೋಸು ಕಂಟೆಂಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕಾನ್ ಮರೀದಂಗೆ ಕ್ಲಿಕ್ ಮಾಡಿಬಿಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಯು ನೆಕ್ಸ್ಟ್ ಟೈಮ್.